ತಾಲೂಕು ನಿಡಗಲ್ ಹೋಬಳಿ ವ್ಯಾಪ್ತಿಯಲ್ಲಿರುವ ಧವಡಬೆಟ್ಟ ಗ್ರಾಮದ ತಾಂಡಾದಲ್ಲಿ ಶ್ರೀಮತಿ ಸಾಯಿ ಸುಮನ್ ಹನುಮಂತರಾಯಪ್ಪ ಅಭಿಮಾನಿಗಳ ಬಳಗದ ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಗೆ ಮಾಜಿ ಶಾಸಕರಾದ ಕೆಎಂ ತಿಮ್ಮರಾಯಪ್ಪ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಾಯಿ ಸುಮನ್ ಸಮಾಜ ಸೇವೆ ಹಾಗೂ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ. ಅವರು ಅನೇಕ ಜನಪ್ರಿಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಯಾಗಿ ಸಾಯಿ ಸುಮನ್ ಹನುಮಂತರಾಯಪ್ಪ ಮಾತನಾಡಿ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಸರ್ಕಾರದ ವತಿಯಿಂದ ಸಹಾಯ ಸಹಕಾರ ನೀಡುವ ಬಗ್ಗೆ ತಾಲೂಕು ಮಟ್ಟದಲ್ಲಿ ಕ್ರೀಡಾ ತರಬೇತಿ ಕೇಂದ್ರವನ್ನು ಸರ್ಕಾರ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಮುಖಂಡರುಗಳಾದ ಹನುಮಂತರಾಯಪ್ಪ, ಈರನ್ನ, ನಾಗರಾಜಪ್ಪ, ಕೃಷ್ಣಪ್ಪ ನಾಯಕ್, ರಾಜ್ಕುಮಾರ್, ಜಗನ್ನಾಥ್, ಮಾರಪ್ಪ, ಹೆಂಜಾರಪ್ಪ ಮತ್ತಿತರರು ಭಾಗವಹಿಸಿದ್ದರು. ಒಬ್ಬ ಕ್ರಿಕೆಟಿಗ ಅಂದ್ರೆ ಅದು ನಮ್ಮ ಸಚಿನ್ ತೆಂಡೂಲ್ಕರ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಚಿನ್ ತೆಂಡೂಲ್ಕರ್ ಅವರು ಹುಟ್ಟಿದ್ದು 1973 ಏಪ್ರಿಲ್ 24ರಂದು. ಅವರ ತಂದೆ ಬಂದು ರಮೇಶ್ ತೆಂಡೂಲ್ಕರ್ ಅಂತ, ಹಾಗೆ ಅವರ ತಾಯಿ ರಜನಿ ತೆಂಡೂಲ್ಕರ್. ಇವರು ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಇಂಡಸ್ಟ್ರಿನಲ್ಲಿ ವರ್ಕರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸಚಿನ್ ಅವರ ಅಣ್ಣ ಆಗಿರ್ತಕ್ಕಂತ ಅಜಿತ್ ಅವರು, ಸಚಿನ್ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬಾ ತುಂಟ ಆಗಿರ್ತಾರೆ. ಸಚಿನ್ ಅವರು ಆಟ ಆಡ್ತಕ್ಕಂತ ಸಂದರ್ಭದಲ್ಲಿ ಅವರು ಮುಂಬೈಯಲ್ಲಿ ಒಂದು ಕ್ರಿಕೆಟ್ ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನ್ ಇಂದ ಇದೇ ರೀತಿ ಒಂದು ಜೂನಿಯರ್ ಟೂರ್ನಿಮೆಂಟ್ ಆಯೋಜಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ಸಚಿನ್ ಅವರು ತುಂಬಾ ಚೆನ್ನಾಗಿ ಒಳ್ಳೆ ಆಟವನ್ನ ಆಡಿ ಒಳ್ಳೆ ಪ್ರದರ್ಶನವನ್ನ ಕೊಡ್ತಾರೆ. ಆದ್ರೂ ಸಹ ಬ್ಯಾಟಿಂಗ್ ಮಾಡಿದಾಗ ಆದ್ರೂ ಸಹ ಅವ್ರಿಗೆ ಒಂದು ಬೆಸ್ಟ್ ಅವಾರ್ಡ್ ಯಾವ್ದ್ರಲ್ಲೂ ಸಿಗೋದಿಲ್ಲ ಅವ್ರಿಗೆ. ಅದರಿಂದ ತುಂಬಾ ಬೇಜಾರಾಗುತ್ತೆ, ತುಂಬಾ ಕುಗ್ಗಿ ಹೋಗ್ತಾರೆ. ಅದರಿಂದ ಹೊರಗಡೆ ಬರೋದಕ್ಕೆ ಅವರು ತುಂಬಾ ಸಮಯವನ್ನ ತೆಗೆದುಕೊಳ್ತಾರೆ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು. ಆ ಸಂದರ್ಭದಲ್ಲಿ ಕೋಚ್ ಅವರು ಒಂದು ಅವ್ರನ್ನ ಹುರಿದುಂಬಿಸಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ, ಎಲ್ಲ ಬೌಲರ್ಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ. ಯಾರು ಒಂದು ಸ್ಟಂಪ್ ಮೇಲೆ, ಈಗ ನಾವೇನ್ ಸ್ಟಂಪ್ ನೋಡಿದ್ವಿ, ಆ ಸ್ಟಂಪ್ ಮೇಲೆ ಒಂದು ಕಾಯಿನ್ ಅನ್ನ ಇಡುವುದರ ಮೂಲಕ, ಒಂದು ನಾಣ್ಯವನ್ನ ಇಡುವುದರ ಮೂಲಕ ಯಾರು ಸಚಿನ್ ಅವ್ರ ವಿಕೆಟ್ ಅನ್ನ ತೆಗೆದುಕೊಳ್ತಾರೆ ಅವ್ರಿಗೆ ಆ ನಾಣ್ಯ ಹೋಗುತ್ತೆ, ಇಲ್ಲ ಅಂದ್ರೆ ಆ ನಾಣ್ಯ ಸಚಿನ್ ಅವ್ರಿಗೆ ಹೋಗುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಇಟ್ಬಿಟ್ಟು ಅವರು ಆಟವನ್ನ ಆಡಿಸ್ತಾರೆ. ಆದ್ರೆ ಎಷ್ಟೇ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು ಸಹ ಸಚಿನ್ ಅವರು ಒಂದು ಆತ್ಮವಿಶ್ವಾಸದಿಂದ, ದೃಢತೆಯಿಂದ, ಕಠಿಣ ಪರಿಶ್ರಮದಿಂದ ಅಲ್ಲಿ ಚೆನ್ನಾಗಿ ಆಟ ಆಡಿ ಆ 13 ಕಾಯಿನ್ಗಳನ್ನ ಅವರು ತಮ್ಮದಾಗಿಸ್ಕೊಳ್ತಾರೆ. ಈಗಲೂ ಸಹ ಸಚಿನ್ ಅವ್ರ ಹತ್ರ ಏನೆಲ್ಲ ಇದ್ರೂ ಸಹ ಅವ್ರಿಗೆ ಆ 13 ಕಾಯಿನ್ಗಳು ಏನಿದೆ, ಆ ನಾಣ್ಯಗಳು ಏನ್ ಅವತ್ತು ಪಡ್ಕೊಂಡ್ರು ಅದು ಅವ್ರಿಗೆ ಬಹಳ ಮಹತ್ವದಾಗಿದೆ. ತುಂಬಾ ಇಷ್ಟೇ ಪಟ್ಟು ಅದನ್ನ ಇಟ್ಕೊಂಡು ಇವತ್ತು ಸಹ ಅವ್ರು ಇಟ್ಕೊಂಡಿರ್ತಕ್ಕಂಥದನ್ನ ನಾವು ಕಾಣ್ಬೋದು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumakooru.com ಗೆ ಭೇಟಿ ನೀಡಿ.